ಇವತ್ ಬಂದ್ಬಿಟ್ಟು ನಮ್ಮ ಹೆಸರಿನ ಮೇಲೆ ಒಂದು ರಿಂಗ್ಟೂನ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡೋರಿಗೆ ಏನು ಅಂತಂದ್ರೆ ಇವತ್ತಿನ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಮ್ಮ ಹೆಸರಿನ ಮೇಲೆ ರಿಂಗ್ಟೂನ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಮಾಡೋಣ ಅಂತಂದ್ರೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ರಿಂಗ್ಟೂನ್ ಮೇಕರ್ ಅಂತಂದ್ ಹಾಕ್ಬಿಟ್ಟು ಸರ್ಚ್ ಮಾಡಿ ನಾ ಮುಂದೆ ತೋರಿಸೋ ಅಪ್ಲಿಕೇಶನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡ್ತಾನೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇದನ್ನ ಇನ್ಸ್ಟಾಲ್ ಮಾಡ್ತೇನೆ. ಈಗ ನೋಡಿ ಇನ್ಸ್ಟಾಲ್ ಆಗಿದೆ. ಈಗ ಇದನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿಬಿಟ್ಟು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಾನು ಅವಾಗ ಕಂಟಿನ್ಯೂ ಮಾಡ್ತೇನೆ. ಕಂಟಿನ್ಯೂ ಮಾಡಿ ಆದಮೇಲೆ ನಿಮಗೊಂದು ಸಿಸ್ಟಮಿಂದ ಇದನ್ನು ಪರ್ಮಿಷನ್ ಕೇಳುತ್ತೆ. ಇಲ್ಲಿ ನೋಡಿ ಆನ್ ಮಾಡ್ತೇನೆ, ನಾನು ಆನ್ ಮಾಡ್ತಾ ಇದ್ದೀನಿ. ಆನ್ ಮಾಡಿಬಿಟ್ಟು ಮತ್ತೆ ಒಂದು ಸತಿ ಬ್ಯಾಕ್ ಹೋಗ್ತೀನಿ. ಬ್ಯಾಕ್ ಹೋದ ತಕ್ಷಣ ನೋಡಿ ಇಲ್ಲಿ ಫಸ್ಟ್ ಬಂದುಬಿಟ್ಟು ಮೈ ನೇಮ್ ರಿಂಗ್ಟೂನ್ ಅಂತ ಇದೆಯಾ, ಇದನ್ನು ಬಂದುಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದನ್ನ ಸೆಲೆಕ್ಟ್ ಮಾಡಿ ಆದ ತಕ್ಷಣ ನೀವು ಕೆಳಗೆ ಗ್ರೀನ್ ಮಾರ್ಕಲ್ಲಿ ನೋಡ್ಬೋದು ಗ್ರಾಂಟ್ ಪರ್ಮಿಷನ್ ಅಂತ ಬರ್ತಾ ಇದೆ. ನಾನು ಆ ಗ್ರಾಂಟ್ ಪರ್ಮಿಷನ್ ಅನ್ನು ಪ್ರೆಸ್ ಮಾಡಿಬಿಟ್ಟು ಆಮೇಲೆ ನೋಡಿ ನೆಕ್ಸ್ಟ್ ಬರೋಕ್ಕೆಲ್ಲ ಪರ್ಮಿಷನ್ ಏನೇ ಕೇಳಿದ್ರು ಕೂಡ ಎಲ್ಲದಕ್ಕೂ ಅಲೋವ್ ಮಾಡ್ತೀನಿ. ನೋಡಿ ಇಲ್ಲಿ ನಾಲ್ಕು, ಇಲ್ಲಿ ನೋಡಿ ರಿಂಗ್ಟೂನ್ ಮೇಕರು, ಫನ್ನಿ ರಿಂಗ್ಟೂನ್ಸು, ಮತ್ತು ರಿಂಗ್ಟೂನ್ ಕಟ್ಟರು, ಸೇವ್ಡ್ ರಿಂಗ್ಟೂನ್ ಅಂತ ಬರ್ತಾ ಇದಲ್ಲ, ನಾ ಫಸ್ಟ್ನೇ ಅದೊಂದು ರಿಂಗ್ಟೂನ್ ಮೇಕರನ್ನು ಸೆಲೆಕ್ಟ್ ಮಾಡ್ಕೊತೀನಿ. ರಿಂಗ್ಟೂನ್ ಮೇಕರನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಸೆಲೆಕ್ಟ್ ಪ್ರಿಫಿಕ್ಸ್ ಆ್ಯಂಡ್ ಎಂಟರ್ ನೇಮ್ ಅಂತ ಇದೆ, ಎರಡು ಕೇಳ್ತಾ ಇದೆ. ನಾನು ಸೆಲೆಕ್ಟ್ ಪ್ರಿಫಿಕ್ಸಿಗೆ ಹೋಗ್ತೀನಿ. ಸೆಲೆಕ್ಟ್ ಪ್ರಿಫಿಕ್ಸಿಗೆ ಹೋದ್ರೆ ನೋಡಿ ಇಲ್ಲಿ ಐ ಅಲೋ ಮಿಸ್ಟರ್ ಮಿಸ್ ನೋಡಿ ಐ ಅಲೋ ಮಿಸ್ ಈ ಥರ ಎಕ್ಸ್ಕ್ಯೂಸ್ ಮೀ ಈ ಥರ ಒಂದು 7-8 ಆಪ್ಷನ್ ಇವು ಬರ್ತಾವೆ, ಏನೋ ನೇಮ್ ಬರ್ತಾವೆ. ನಾ ಬಂದುಬಿಟ್ಟು ಮಿಸ್ಟರನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಮಿಸ್ಟರ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಎಂಟರ್ ನೇಮಿಗೆ ಹೋಗ್ಬಿಟ್ಟು ನನ್ನ ಹೆಸರನ್ನು ಎಂಟರ್ ಮಾಡ್ತೀನಿ. ನೀವು ನಿಮ್ಮ ಹೆಸರಾದರೂ ಎಂಟರ್ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಬೇಕಾದ ಯಾವುದಾದ್ರೂ ಯಾರ್ದಾದರೂ ಹೆಸರನ್ನು ಎಂಟರ್ ಮಾಡಿಬಿಟ್ಟು ಅದ್ರ ಮೇಲೆ ರಿಂಗ್ಟೂನ್ ಕ್ರಿಯೇಟ್ ಮಾಡ್ಬೋದು. ನಾನು ನನ್ನ ಹೆಸರನ್ನು ಎಂಟರ್ ಮಾಡ್ತಾ ಇದ್ದೀನಿ. ನಂದೀಶ್ ಅಂತಂದು ನಾ ಎಂಟ್ರ್ ಮಾಡ್ತೀನಿ. ಎಂಟ್ರ್ ಮಾಡಿ ಆದ್ಮೇಲೆ ನೋಡಿ ಎಂಟ್ರ್ ಮಾಡಿ ಆದ್ಮೇಲೆ ಇಲ್ಲಿ ತೆಳಗೆ ನಿಮಗೆ ಅಡ್ಜಸ್ಟ್ ಮೀಡಿಯಾ ವ್ಯಾಲ್ಯೂಮ್ ಅಂತ ಇದೆಯಲ್ಲ, ಇಲ್ಲಿ ತೆಳಗೆ ನಿಮ್ಗೆ ಅಡ್ಜಸ್ಟ್ ಮೀಡಿಯಾ ವ್ಯಾಲ್ಯೂಮ್ ಅಂತ ಇದೆಯಲ್ಲ, ಇದನ್ನು ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೋಡಿ ಇಲ್ಲಿ ಪ್ಲೇ ಅಂತ ಮಾಡ್ತೀನಿ. ಮಿಸ್ಟರ್ ನಂದೀಶ್ ಯುವರ್ ಫೋನ್ ಇಸ್ ರಿಂಗಿಂಗ್ ಪ್ಲೀಸ್ ಅಟೆಂಪ್ಟ್ ಕಾಲ್. ನೋಡಿ ಈ ತರ ಮಿಸ್ಟರ್ ನಂದೀಶ್ ಯುವರ್ ಫೋನ್ ಇಸ್ ರಿಂಗಿಂಗ್ ಪ್ಲೀಸ್ ಅಟೆಂಪ್ಟ್ ಕಾಲ್. ಇಲ್ಲಿ ಮಿಸ್ಟರ್ ಅನ್ನೋದು ಬಿಟ್ಬಿಟ್ಟು ನಾನು ಬೇರೆ ಒಂದು ಸೆಲೆಕ್ಟ್ ಮಾಡ್ಕೊತೀನಿ. ಈಗ ಮಿಸ್ಟರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈಗ ನೋಡಿ ಇನ್ನೊಂದು ಸೆಲೆಕ್ಟ್ ಮಾಡ್ಕೊತೀನಿ. ಎಕ್ಸ್ಕ್ಯೂಸ್ ಮೀ ಅಂತ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ ಆದ್ಮೇಲೆ ನೋಡಿ ಇಲ್ಲ ಪ್ಲೇ ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ ನಂದೀಶ್ ಯುವರ್ ಫೋನ್ ಇಸ್ ರಿಂಗಿಂಗ್ ಪ್ಲೀಸ್ ಅಟೆಂಪ್ಟ್ ಕಾಲ್. ಈ ಥರ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಈ ಥರ ನಿಮ್ಗೆ ಯಾವುದೇ ನಿಮಗೆ ಇಲ್ಲಿ ಯಾವ್ದು ಇಷ್ಟ ಆಗುತ್ತಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ತೆಳಗೆ ಎಂಟರ್ ನೇಮಲ್ಲಿ ನೇಮ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಇದು ಕ್ರಿಯೇಟ್ ಮೇಲೆ ನೋಡಿ ಇದು ಅಡ್ಜಸ್ಟ್ ಮೀಡಿಯಾ ವ್ಯಾಲ್ಯೂಮ್ ಇತ್ತಂತ ಇತ್ತಲ್ಲ ಇದನ್ನು ಎಷ್ಟು ಬೇಕೋ ಅಷ್ಟು ವ್ಯಾಲ್ಯೂಮನ್ನು ಅಡ್ಜಸ್ಟ್ ಮಾಡಿಬಿಟ್ಟು ಇಲ್ಲಿ ಕ್ರಿಯೇಟ್ ಮೇಲೆ ಪ್ರೆಸ್ ಮಾಡಿ. ನೀವು ಇಲ್ಲಿ ಕ್ರಿಯೇಟ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನಂದೀಶ್ ಕಸ್ಟಮ್ ರಿಂಗ್ ಟೂನ್ ಅಂತ ಇದೆಯಲ್ಲ ಇದನ್ನು ಓಕೆ ಮೇಲೆ ಟ್ಯಾಪ್ ಮಾಡ್ತಾ ಇದ್ದೀನಿ. ಓಕೆ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ನನ್ನ ರಿಂಗ್ ಟೂನ್ ಏನಾಯಿತು ಅಂತಂದ್ರೆ ಇಲ್ಲಿ ಕ್ರಿಯೇಟ್ ಆಗಿರೋದು ನೋಡ್ಬೋದು. ಇಲ್ಲಿ ಇಲ್ಲಿ ಪ್ಲೇ ಹೋದ ತಕ್ಷಣ ಎಕ್ಸ್ಕ್ಯೂಸ್ ಮೀ ನಂದೀಶ್ ಯುವರ್ ಫೋನ್ ಇಸ್ ರಿಂಗಿಂಗ್ ಪ್ಲೀಸ್ ಅಟೆಂಪ್ಟ್ ಕಾಲ್. ನೋಡಿ ಈಗ ಪ್ಲೇ ಹೋದ ತಕ್ಷಣ ನಾವು ಎಕ್ಸ್ಕ್ಯೂಸ್ ಮೀ ನಂದೀಶ್ ಯುವರ್ ಫೋನ್ ಇಸ್ ರಿಂಗಿಂಗ್ ಪ್ಲೀಸ್ ಅಟೆಂಪ್ಟ್ ಕಾಲ್. ನಾವಿಲ್ಲಿ ಪ್ಲೇ ಹೋದ ತಕ್ಷಣ ನಾವು ಯಾವ್ಯಾವ ರಿಂಗ್ ಟೂನ್ ಕ್ರಿಯೇಟ್ ಮಾಡಿದೇವಲ್ಲ ಆ ರಿಂಗ್ ಟೂನ್ ಎಲ್ಲ ಇಲ್ಲಿ ಪ್ಲೇ ಆಗುತ್ತೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಶೇರ್ ಅಂತ ಇದೆ. ನಿಮಗೆ ಈ ರಿಂಗ್ ಟೂನ್ ಅನ್ನು ಬೇರೆಯವರಿಗೆ ಬೇರೆಯವ್ರು ಯಾರು ಕೇಳಿದ್ರು ನಮಗೆ ನಮ್ಮ ಹೆಸರು ಮೇಲೆ ರಿಂಗ್ ಟೂನ್ ಕ್ರಿಯೇಟ್ ಮಾಡಿಕೊಡ್ರಿ ಅಂತ ಕೇಳಿದ್ರು ಅಂತಂದರೆ ಅವ್ರ ಹೆಸರು ಮೇಲೆ ನೀವು ರಿಂಗ್ ಟೂನ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟು ನೀವು ಏನು ಕಾಣುತ್ತಲ್ಲ ನೀವು ವಾಟ್ಸಪ್ಪು ಅಲ್ಲೆಲ್ಲ ನಿಮ್ಮ ವಾಟ್ಸಪ್ ಫ್ರೆಂಡ್ ಲಿಸ್ಟಲ್ಲೋ ಅಥವಾ ಫ್ರೆಂಡ್ಸ್ ಫೇಸ್ಬುಕ್ ಗ್ರೂಪಲ್ಲೋ ಯಾವುದ್ರಲ್ಲಾದರೂ ನೀವು ಅದನ್ನು ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡ್ಬೋದು, ಶೇರ್ ಮಾಡಿ ತಿಳಿಸ್ಬೋದು. ನೋಡಿ ಹಿಂಗೆ ಹೆಸರು ಮೇಲೆ ನಾವು ಕೂಡ ರಿಂಗ್ ಟೂನನ್ನು ಓನಾಗಿ ಕ್ರಿಯೇಟ್ ಮಾಡ್ಕೋಬೋದು ಅಂತ ಶೇರ್ ಮಾಡಿ ತಿಳಿಸ್ಬೋದು.